ಪೊಲೀಸ್ ಅವರ ವೈಫಲ್ಯ ಅಲ್ವೇ ಅಲ್ಲ ಅಂತ ಹೇಳಲಿಲ್ಲ ನಾನು ನಾನು ಕ್ಲಿಯರ್ ಆಗಿ ಹೇಳಿದ್ದು ಸಂಪೂರ್ಣವಾಗಿ ಅವರ ಜವಾಬ್ದಾರಿ ಆಗಲ್ಲ ಆದರೆ ಜವಾಬ್ದಾರಿ ಡೆಫಿನೆಟ್ಲಿ ಇದೆ ಅವರಿಗೆ ಅವರು ಹಲವಾರು ಕೇಸಸ್ ಈ ಹಿಂದೆ ನಾನೇ ಅವ್ರನ್ನ ಪ್ರಶ್ನಿಸಿದ್ದೆ ಹಲವಾರು ಕೇಸಸ್ ಅಲ್ಲಿ ಇವತ್ತು ಕಾಂಪ್ರಮೈಸ್ ನಡೀತಾ ಇದೆ ನೀವೇ ಒಂದು ಪ್ರಶ್ನೆ ಮಾಡಿ ನಿಮ್ಮ ಮೂಲಕ ನಿಮ್ಮ ಈ ವೇದಿಕೆ ಮೂಲಕ ನಾನು ಕೇಳ್ತೀನಿ ಮೈಸೂರಿನಲ್ಲಿ ಎಷ್ಟು ಜನಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಮೂಲಕ ನ್ಯಾಯ ಸಿಕ್ಕಿದೆ ಅದಕ್ಕೆ ನೀವು ಕೇಳುವ ಪ್ರಶ್ನೆ ನಾನು ಕೇಳ್ತೀನಿ ಇದು ನ್ಯಾಯ ಸಿಗದೇ ಇರೋದಕ್ಕೆ ಯಾರು ಕಾರಣರು ಪೊಲೀಸ್ ಅವರೇ ಸಂಪೂರ್ಣವಾಗಿ ಕಾರಣ ಅಂತ ನೀವು ಹೇಳ್ತೀರಾ ಅಥವಾ ಅವ್ರ ಜೊತೆ ರಾಜಕಾರಣಿಗಳು ಅವ್ರ ಹಿಂದೆ ಇದ್ದಾರಾ ಅಥವಾ ಪ್ರಬಲ ವ್ಯಕ್ತಿಗಳಿದ್ದಾರಾ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದಾರಾ ಅವ್ರಿಗೆ ಬೆದರಿಕೆ ನೀಡ್ತಾ ಇದ್ದಾರಾ ಅವ್ರಿಗೆ ಹೆದರಿಸ್ತಾ ಇದಾರಾ ಯಾಕೆ ಅಂತಂದ್ರೆ ಇವತ್ತು ನಾವು ಇವತ್ತಿನ ಸ್ಥಿತಿ ನೋಡಿದೀವಿ ಯಾರಿಗೆ ನ್ಯಾಯ ಸಿಕ್ಕಿದೆ ಹೇಳಿ ನನಗೆ ನ್ಯಾಯ ಸಿಕ್ಕಿದ್ಯಾ ಅಥವಾ ಅಲ್ಲಿ ದರೋಡೆ ಮಾಡಿದವ್ರಿಗೆ ನ್ಯಾಯ ಸಿಕ್ಕಿದ್ಯಾ ಅಥವಾ ಇವತ್ತು ಈ ಮಹಿಳೆ ಸಂಸಾರಕ್ಕೆ ನ್ಯಾಯ ಸಿಕ್ಕಿದ್ಯಾ ಅವರು ಧೈರ್ಯ ಮಾಡಿ ಪಾಪ ಮುಂದೆ ಬಂದು ಈ ತರ ಅತ್ಯಾಚಾರ ಆಗಿದೆ ಅಂತ ಹಲವಾರು ಹಳ್ಳಿನಲ್ಲಿ ಇವತ್ತು ಮಹಿಳೆಯರು ಹಿಂಗೆ ಅತ್ಯಾಚಾರ ಆಗಿದೆ ಅಂತ ಹೇಳಕ್ಕೆ ಭಯ ಬೀಳ್ತಾರೆ ಯಾಕೆ ಅಂತ ನನಗೆ ಗೊತ್ತು ಈ ತರ ನಿಮ್ಮ ಮಾನ ಮರ್ಯಾದಿನ ಪ್ರಶ್ನೆ ಮಾಡ್ತಾರೆ ನೀವ್ ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿ ಅಂತಾರೆ ಅಲ್ಲಿ ಪ್ರೊಟೆಕ್ಷನ್ ಕೊಡೋದು ಅವರ ಪೊಲೀಸರ ಜವಾಬ್ದಾರಿ ನೀವು ಕೇಳಿದ್ ನಾನು ಒಪ್ಕೊಂತೀನಿ ಯಾಕೆ ಅಂತಂದ್ರೆ ಪೊಲೀಸ್ ಅವರು ಯಾವುದೇ ಒಂದು ಕಾನೂನುಬದ್ಧವಾಗಿ ಒಂದು ಪ್ರತಿಯೊಬ್ಬ ನಾಗರಿಕನಿಗೂ ಸುರಕ್ಷೆ ರಕ್ಷೆ ಕೊಡೋದು ಅವರ ಒಂದು ಕರ್ತವ್ಯ ಅದಕ್ಕೋಸ್ಕರನೇ ಕೆಳಗಿನ ಒಂದು ವರ್ಗದಿಂದ ಅಲ್ಲೊಂದು ಹೈರಾರ್ಕಿ ಇರುತ್ತೆ ಒಂದು ಕಾನ್ಸ್ಟೇಬಲ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ACP DCP ಕಮಿಷನರ್ ಸಿ ನ್ಯಾಯ ಸಿಗಬೇಕಾಗಿರೋದು ಪೊಲೀಸ್ ಅವರಿಂದ ಮತ್ತು ರಾಜಕಾರಣಿಗಳಿಂದನೂ ಅಫ್ಕೋರ್ಸ್ ಯಾಕೆ ಅಂತಂದ್ರೆ ಅವ್ರು ಯಾರು ಸಿಗ್ಲಿಲ್ಲ ಅಂದ್ರೆ ಕಾನೂನಿನ ನಾವು ಕೋರ್ಟ್ ಮೆಟ್ಲಕ್ಬೇಕಾಗುತ್ತೆ ಆದ್ರೆ ಇವತ್ತಿನ ಈ ಒಂದು ಕೇಸ್ನಲ್ಲಿ ನೋಡಿ ಸುವಮೋಟೋ ಕೇಸ್ ಹಾಕಿದ್ದಾರೆ ಸುವಮೋಟೋ ಒಂದು FIR ಹಾಕ್ಬಿಟ್ಟು ನ್ಯಾಯ ಒದಗಿಸ್ಬೇಕಾಗುತ್ತೆ ಇವತ್ತು ಅವ್ರಿಗೆ ನ್ಯಾಯ ಕೊಡ್ಬೇಕಾಗ್ತೀಯ ನ್ಯಾಯ ಅಷ್ಟೇ ಅಲ್ಲ ಪರಿಹಾರನೂ ನೀಡಬೇಕಾಗ್ತದೆ ಇವತ್ತು ಅದೇ ಪ್ರಶ್ನೆ ಮಾಡ್ತಾ ಇರೋದು 2013 ಇವತ್ತು ತನಕ ಎಷ್ಟು ಅತ್ಯಾಚಾರಗಳಾಗಿದೆ ಅಂತ ನೀವೇ ಒಂದು ಅಂಕಿಅಂಶಗಳನ್ನು ಕೊಟ್ಟರೆ 2 ವರ್ಷದಲ್ಲಿ 400ಕ್ಕಿಂತ ಹೆಚ್ಚು ಅತ್ಯಾಚಾರಗಳಾಗಿದೆ ಕರ್ನಾಟಕದಲ್ಲಿ ಒಬ್ಬರಿಗೂ ಪರಿಹಾರ ಸಿಕ್ಕಿಲ್ಲ ಒಬ್ಬರಿಗೂ ಅಲ್ಲಿ ಒಂದು ಕೆಲವು ಬೆರಳೆಣಿಕೆಯಷ್ಟು ನ್ಯಾಯ ಸಿಕ್ಕಿರ್ಬೋದು ಅದು ಕೂಡ ನಿಜವಾದ ಒಂದು ಕಲ್ಪ್ರಿಟ್ಸ್ ನಿಜವಾದ ಅತ್ಯಾಚಾರ ಮಾಡಿರೋರು ಸಿಕ್ಕಾಕೊಂಡಿದಾರ ಅಥವಾ ನಾಮಕಾವಸ್ಥೆಗೆ ಬಂದು ಹಿಡ್ಕೊಂಡ್ಬಂದು ಹಾಕೊಂಡು ಒಂದು ಅವ್ರ ಮೇಲೆ ಕೇಸ್ ಫಿಟ್ ಮಾಡಿದಾರ ಅದು ಕೇಳ್ಬೇಕಾಗತ್ತೆ ಖಂಡಿತ 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 ಯಾಕಂದ್ರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಸಿಚುಯೇಷನ್ ನೋಡಿದ್ರೆ ಕಂಪ್ಲೀಟ್ ಆಗಿ ಮೈಸೂರಲ್ಲಿ ನಾನು ಹಿಂದೆ ಹೇಳಿರೋ ಮಾತು ನಿಮ್ಗೆ ಹೇಳಿದೀನಿ ಬರೀ ಕಾಂಪ್ರಮೈಸ್ಗಳು ನಡೀತಾ ಇದೆ ಎಲ್ಲಿ ನ್ಯಾಯ ಸಿಕ್ಕಿದೆ ಇವತ್ತು ಯಾಕೆ ಅಲ್ಲೇ ಸೆಟ್ಲ್ ಆಗ್ಬಿಡುತ್ತೆ ಮತ್ತೆ ತನಿಖೆ ಆಗ್ಬೇಕು ತನಿಖೆ ನ್ಯಾಯ ಸಿಕ್ಬೇಕು ಅಂದ್ರೆ ಪೊಲೀಸ್ ಜವಾಬ್ದಾರಿ ಆದ್ರೆ ಪೊಲೀಸ್ ಹಿಂದೆ ಇರೋರು ಅವ್ರಿಗೆ ಬೆಂಬಲ ನೀಡಿದ್ರೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟರೆ ಇವತ್ತು ಯಾವತ್ತು ನಿಮ್ಮ ಪ್ರಶ್ನೆಗೆ ನಾನು ಒಂದು ಉತ್ತರ ಕೊಡ್ತೀನಿ ಯಾವತ್ತೊಬ್ಬ ರಾಜಕಾರಣಿಯ ಪತ್ರದಿಂದ ಪೊಲೀಸ್ ಅಥವಾ ಅಧಿಕಾರಿಗಳು ಟ್ರಾನ್ಸ್ಫರ್ಗಳು ಆಗ್ತಾ ಇರ್ತಾರೋ ಅಲ್ಲಿ ತನಕ ಇದು ನಡೀತಾ ಇರುತ್ತೆ ಸರ್ ಪಟ್ಟಿಗಳಲ್ಲಿ ಈ ಕೇಸಲ್ಲಿ ಈ ಕೇಸಲ್ಲಿ ರಾಜಕಾರಣಿಗಳು ಯಾವ ಕಾರಣಕ್ಕೋಸ್ಕರ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈ ಒಂದು ಅತ್ಯಾಚಾರದ ಕೇಸಲ್ಲಿ ನಿರ್ಭಯಾ ಕೇಸಲ್ಲಿ ಒಂದು ಇಡೀ ಸರ್ಕಾರನೇ ಬಿದ್ದೋಯ್ತು ಒಂದು ಇಡೀ ಶೀಲಾ ದೀಕ್ಷಿತ್ ಅವರ ಒಂದು ಸರ್ಕಾರನೇ ಒಂದು ನಿರ್ಭಯಾ ಕೇಸಿಂದ ಅಧಿಕಾರನೇ ಕಳ್ಕೊಂಡ್ರು ಅವತ್ತು ಇವತ್ತಿಗೂ ಕೂಡ ಯಾರು ವೈಫಲ್ಯ ಇದು ಸರ್ಕಾರದ ವೈಫಲ್ಯ ಪೊಲೀಸರ ವೈಫಲ್ಯ ಎಲ್ಲರ ವೈಫಲ್ಯ ಎವ್ರಿಬಡಿ ಇಸ್ ಫೇಲ್ಡ್ ಇನ್ ದ ಡ್ಯೂಟೀಸ್ ಯಾಕೆ ಅಂತಂದ್ರೆ ಇವತ್ತು ನೀವು ಒಂದು ಉಸ್ತುವಾರಿ ಮಂತ್ರಿ ಆಗ್ತೀರಾ ಅವರು ಜವಾಬ್ದಾರಿ ಆಗಲ್ವಾ ಮೈಸೂರಿನ ಉಸ್ತುವಾರಿ ಕೊಟ್ಬಿಟ್ಟು ಅವ್ರಿಗೆ ಅವ್ರ ಜವಾಬ್ದಾರಿ ಆಗಲ್ವಾ ಇವತ್ತು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ ಮಾಡ್ಬೇಕಲ್ಲ ನಾವು ಪತ್ರಕರ್ತರಾಗಿ ಅದಾದ ನಂತರ ಪೊಲೀಸ್ ಅವರು ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದಾರ ಕೆಲಸ ಮಾಡ್ತಾ ಇದ್ದಿದ್ರೆ ಇವತ್ತು ತನಿಖೆಗಳು ಆಗ್ತಾ ಇದ್ದಿದ್ರೆ ಇವತ್ತು ಮೈಸೂರಿನ ಜನ ತುಂಬಾ ಶಾಂತಿಯುತವಾಗಿ ಜೀವನ ಮಾಡ್ತಾ ಇದ್ರು ಆದ್ರೆ 3 ದಿನದ ನಂತರ ಒಂದು 3 ದಿನದ ಹಿಂದೆ ದರೋಡೆ ಆಗಿ ಡೇ ಲೈಟ್ ಅಲ್ಲಿ ಕಳ್ತನ ಆಗಿ ದರೋಡೆ ಆಗಿ ಮರ್ಡರ್ ಆಗಿ 3 ದಿನದ ನಂತರ ಈ ತರ ಒಂದು ಸಿಚುಯೇಷನ್ ಆಗಿದೆ ಅಂದ್ರೆ ಆ ತರ ಸ್ಥಳ ತುಂಬಾ ಕತ್ಲೆ ಇದೆ ಅಲ್ಲಿ ಹೋಗ್ಲೇಬಾರ್ದಿತ್ತು ಅಂದ್ರೆ ಪ್ರೊಟೆಕ್ಷನ್ ಕೊಡೋದು ನಿಮ್ಮ ಕರ್ತವ್ಯ ಅಲ್ವೇನ್ರಿ ಅಲ್ಲಿ ನೀವು ಲಾಕ್ ಡೌನ್ ಅಲ್ಲೂ ಕೂಡ ಓಪನ್ ಮಾಡ್ತೀರಾ ಹಲವಾರು ಸ್ಥಳಗಳನ್ನ ಅಂತ ಸಮಯದಲ್ಲಿ ಇಲ್ಲಿ ಲಾಕ್ ಡೌನ್ ಇಲ್ಲ
ಸೊ ಅವರೆಲ್ಲ ಶಿ ಇಸ್ ಫ್ರೀ ಟು ಗೋ ಎನಿವೇರ್ ಇಟ್ಸ್ ದೇರ್ ಡ್ಯೂಟಿ ಟು ಪ್ರೊಟೆಕ್ಟ್ ಆದ್ರೆ ಪ್ರೊಟೆಕ್ಟ್ ಆದ ನಂತರ ಇವಾಗ ನ್ಯಾಯನೂ ಕೊಡಿಸ್ಬೇಕು ಅವ್ರಿಗೆ ತಾವು ಮೈಸೂರಿನ ಪೊಲೀಸ್ ಠಾಣೆಗಳನ್ನ ಕಾಂಪ್ರಮೈಸ್ ಪೊಲೀಸ್ ಠಾಣೆಗಳು ಅಂತೇಳಿ ಆರೋಪ ಗಂಭೀರವಾದಂತ ಆರೋಪ ಮಾಡಿದ್ರೆ ಇವತ್ತು ಸಹ ಮಾಡ್ತಾ ಇದೀರಾ ಯಾವ ಪೊಲೀಸ್ ಠಾಣೆ ಮತ್ತೆ ಆ ಯಾವ್ದಾದ್ರು ಒಂದು ರೆಫರೆನ್ಸ್ ಕೇಸ್ ನಮ್ಮ ಬಳಿ ಇದೆಯಾ ನಮ್ಮ ಬಳಿ ಬಂದಂತವ್ರ ಯಾವ್ದಾದ್ರು ಮಾಹಿತಿ ಕೊಡಿ ಮತ್ತೆ ಸುದ್ದಿ ಬಳಸಿ ದಯವಿಟ್ಟು ಬೇಡಿ ಸುದ್ದಿ ಬಳಸಿ ಸುಮಾರು ಜನ ಮಾತಾಡಿದ್ರೆ ನೇರವಾಗಿ ಮಾತಾಡಿದ್ದೀನಿ ಸುದ್ದಿ ಬಳಸಿ ನಾನು ಮಾತಾಡ್ತಾನಿಲ್ಲ ನೇರವಾಗಿ ನಾನು ಹೆಸರುಗಳನ್ನ ಹೇಳ್ತಾ ಇದ್ದೀನಿ ಮತ್ತು ನಾನು ಇಡೀ ಮೈಸೂರಿನ ಒಂದು ಸ್ಥಿತಿ ಯಾಕೆ ಅಂತಂದ್ರೆ ಜನರಲ್ ಆಗಿ ಒಂದೇ ಪೊಲೀಸ್ ಸ್ಟೇಷನ್ ಈ ತರ ಮಾಡ್ತಾ ಇದೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗಿದೆ ಇವತ್ತು ಇಡೀ ವ್ಯವಸ್ಥೆ ಯಾಕೆ ಅಂತಂದ್ರೆ ನೀವು ನಾನು ಹೇಳ್ತಾ ಇರೋದು ಮೈಸೂರಿನ ಇವತ್ತಿನ ಸಿಚುಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಒಂದು ರೇಪ್ ಆಗಿದೆ ರೇಪ್ ಆಗಿರೋ ಒಂದು ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ ರೇಪ್ ವಿಷಯ ನೀವು ಮಾತಾಡಬಾರ್ದು ಅಂದ್ರೆ ನಾನು ನನ್ನ ಪತ್ರಿಕೆ ಮೂಲಕ ಲೇಖನ ಮೂಲಕ ಮಾತಾಡ್ತೀನಿ ಆದ್ರೆ ಇಲ್ಲೊಂದು ಅತ್ಯಾಚಾರ ಆದಾಗ ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದರಲ್ಲಿ ನಾನು ಮಾತಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಒಂದು ರೇಪ್ ಆದ ನಂತರ ಪ್ರತಿಯೊಬ್ಬರು ಪ್ರಶ್ನೆ ಕೇಳಬೇಕಾಗುತ್ತೆ ಇವತ್ತು 48 ಅವರ್ಸ್ ಇಲ್ಲ 70 ಅವರ್ಸ್ ಆಗ್ತಾ ಇದೆ ಇವತ್ತು ಸಿಕ್ಕಾಕೊಂಡಿದ್ರ ಯಾರ ಅಥವಾ ರೇಪ್ ಆ ಹುಡುಗಿಗೆ ಒಂದು ಪರಿಹಾರದ ಬಗ್ಗೆ ಯಾರು ಕೇಳಿದಾರ ಅವ್ರು ಮುಂದೆ ಬಂದು ಒಂದು ಮಾತಾಡಿರೋದಕ್ಕೆ ಅವರ ಧೈರ್ಯ ತುಂಬಿದಾರೆ ಯಾರ ನಾನು ಜನರಲ್ ಆಗಿ ಮಾತಾಡ್ತಾ ಇಲ್ಲ ರಾಜಕಾರಣಿಗಳ ಬಗ್ಗೆನೂ ಮಾತಾಡ್ತಾ ಇದ್ದೀನಿ ಯಾಕೆ ಹಂಗೆ ಮಾತಾಡಬೇಕಾಯ್ತು ಅಂತ ಆಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಪ್ರಶ್ನೆ ವಿನಂತಿ ಮಾಡ್ತಾ ಇದ್ದೀನಿ ಅವ್ರಿಗೆ ಪರಿಹಾರ ಕೊಡಿ ಅಂತ ಈ ವೇದಿಕೆ ಮೂಲಕ ಅವ್ರಿಗೆಲ್ಲ ಒಂದು ಕಡೆ ಅಳಿವು ಸೇವೆ ಆದರೆ ಅದು ನನ್ನ ಕರ್ತವ್ಯ ಸಾಧಿಸ್ತೀನಿ ಅಂತ ನನ್ನ ಪರಿಹಾರ ಯಾಕೆ ಕೊಡ್ಬೇಕಾ ಯಾವ ಸ್ಟೇಟ್ ಕೊಡಲ್ವಾ.